फ्रेंड्स इवत्तु मटन सांबार जोतेगे कैमा कूड हाक माड्ता इदीनि ओळ्ळे टेस्ट इरुत्ते मुद्दे ओळ्ळे कॉम्बिनेशन नीवु ओंदसरि ट्राई माडि कैमान सेपरेट माड्कोंडु नीटागि तोळेदिट्कोबेकु कैमान ई रीति ओंद्रिगे हाकोंडु तोळियोद्रिंद कैमा वेस्ट आगल्ल ನೋಡಿ ಈ ರೀತಿ ತೊಳೆದಿಟ್ಕೊಳ್ಳೋದ್ರಿಂದ ಕೈಮಾ ವೇಸ್ಟ್ ಆಗಲ್ಲ ಚೆನ್ನಾಗಿ ಹಿಂಡಿಟ್ಕೋಬೇಕು ನೀರಿನಂಶ ಇರಬಾರ್ದು ಸ್ವಲ್ಪ ಹೊತ್ತು ಸೋರೋದಕ್ಕೆ ಬಿಡ್ತಾ ಇದೀನಿ ಇವಾಗ ಮಟನ್ ತೊಳೆದಿಟ್ಕೋತಾ ಇದೀನಿ कैमा मटन सांबार गे बेकागिरुवंत सामग्रिगळु कैमा मत्ते मटन तगोंडिदीनि 3/4 के जी अष्टु मटन इदे 1/4 के जी अष्टु कैमा मडिस्कोंडिदीनि स्वल्प फ्याट हाकिस्कोंडिदीनि चक्के लवंग शुंठि बेळ्ळुळ्ळि ईरुळ्ळि टोमेटो अरिशिण अच्चकारद पुडि धनिया पुडि ತೆಂಗಿನಕಾಯಿ ಹುರುಗಡಲೆ ಮೊಟ್ಟೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಲ್ಲುಪ್ಪು ಎಣ್ಣೆ ಇವಾಗ ಒಂದು ಜಾರ್ಗೆ ಕೈಮಾ ರೆಡಿ ಮಾಡ್ಕೊತಾ ಇದೀನಿ 1 ಇಂಚ್ ಅಷ್ಟು ಚಕ್ಕೆ ಹಾಕೋತಾ ಇದೀನಿ ಒಂದು 3 ಲವಂಗ ಹಾಕೋತಾ ಇದೀನಿ ಖಾರದ ಪುಡಿ ಒಂದು 2 ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಅಚ್ಚ ಖಾರದ ಪುಡಿ धनिया पुड़ी 1 स्पून हाकोतनी 1/4 स्पून अरशिण पुड़ी हाकोतनी कडले हाकोतनी सण के पौड्र मोबू नोड़ी रीति नईस पौड्र मीन इवगन बौर्ग हाकोतनी मत मसाले हाकु टमोटो स्वल्प हाकोंडिदीनि ओन टमोटोनल्लि ओंदु काल भागदष्टु हाकोंडिदीनि अर्ध ईरुळ्ळिगिन्न कम्मि हाकोंडिदीनि स्वल्प कोत्तंबरि सोप्पु तेंगिनकायि ओंदिडियष्टु तेंगिनकायि हाकोंडिदीनि ओंदु गंटेयष्टु बेळ्ळुळ्ळि हाकोता इदीनि 1 इंचष्टु शुंठि नीरु हाकोबारदु हागे सण्णक्के रुब्कोबेकु ई रीति रुब्कोंडिदीनि नीरु हाकोंडु रुब्कोबारदु नीरु हाकोंडु रुब्कोळ्ळोद्रिंद कैमा ओडेदु होगिबिडुत्ते हागे रुब्कोबेकु ಇವಾಗ ಇದನ್ನು ಒಂದು ಬೌಲ್ ಗೆ ಹಾಕೋತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ತೊಳೆದಿಟ್ಕೊಂಡಿರೋ ಕೈಮಾ ಹಾಕೋತಾ ಇದೀನಿ ನೀರನ್ನ ಫುಲ್ ಹಿಂಡಿ ಇಟ್ಕೋಬೇಕು ನೀರು ಒಂದು ಸ್ವಲ್ಪ ನೀರು ಬರ್ದು ಇವಾಗ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಇದನ್ನ ಜಾರ್ ಹಾಕೊಂಡು ರುಬ್ಕೋಬೇಕು ಇವಾಗ ಜಾರ್ ಹಾಕೋತಾ ಇದೀನಿ ಸಣ್ಣಕ್ಕೆ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಬಿಟ್ಕೊಂಡಿದೀನಿ ಈ ರೀತಿ ಮೇಣ ತರ ಇರಬೇಕು ಚೆನ್ನಾಗಿರುತ್ತೆ ಅವಾಗ ಕೈಮಾ ಒಡಿಯಲ್ಲ ಇವಾಗ ಬೌಲ್ ಗೆ ಹಾಕೋತಾ ಇದೀನಿ ಒಂದು ಮೊಟ್ಟೆನ ಒಡೆದು ಹಾಕೋತಾ ಇದೀನಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಹಾಕೋದ್ರಿಂದ ಕೈಮಾ ಒಡಿಯಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಒಂದು ಬೌಲ್ ಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕೈ ಮಾಡ್ಕೊಂಡು ಉಂಡೆ ಮಾಡ್ಕೋಬೇಕು ಹೀಗೆ ಎಲ್ಲ
ಎಲ್ಲಾನೂ ಮಾಡ್ಕೋಬೇಕು ಈ ರೀತಿ ಎಲ್ಲಾನೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದೇ ಜಾರಿಗೆ ಅರಶಿನ ಈರುಳ್ಳಿ ರುಬ್ಕೋತಾ ಇದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ದಪ್ಪ ಸೈಜಲ್ಲಿ 1 ಇಂಚಷ್ಟು ಶುಂಠಿ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರಶಿನ ಪುಡಿ ಹಾಕೋತಾ ಇದೀನಿ 1 ಕಾಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ನೋಡಿ ಈ ರೀತಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ಇದೇ ಜಾರಿಗೆ ಮಸಾಲೆ ಹಾಕೋತಾ ಇದೀನಿ ಸಾಂಬಾರ್ಗೆ 2 ಗಿಂಡೆಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ 1.5 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಅರಶಿನ ಈರುಳ್ಳಿಗೂ ಹಾಕೊಂಡಿದ್ದೆ ನೋಡಿ ಹಾಕೋಬೇಕು ಅರ್ಧ ಒಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಟೊಮೆಟೊ ತಗೊಂಡಿದ್ದೀನಿ ಒಂದು 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು 1.5 ಇಂಚಷ್ಟು ಚಕ್ಕೆ 1.5 ಲವಂಗ 1.3 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದೀನಿ ಅಚ್ಚ ಖಾರದ ಪುಡಿನ ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಧನಿಯಾ ಪುಡಿ ಹಾಕೋತಾ ಇದೀನಿ 1.2 ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಸ್ವಲ್ಪ ಅರಶಿನ 1 ಕಾಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ಈ ರೀತಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ 1 ಸೌಟಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತಾ ಇದೀನಿ ನನಗೆ 1 ಈರುಳ್ಳಿ ತಗೊಂಡಿದ್ದೀನಿ ತೆಳ್ಳಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಮೆಂತ್ಯ ಸೊಪ್ಪು ಹಾಕೋತಾ ಇದೀನಿ 1 ಕಟ್ಟಷ್ಟು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು 1 ಇಡಿಯಷ್ಟು ಹಾಕೊಂಡಿದ್ದೀನಿ ಹಾಗೆ ಕಸೂರಿ ಮೇತಿ ಸ್ವಲ್ಪ ಉಜ್ಜಿ ಹಾಕೋಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಮೆತ್ತಗಾದ ತನಕನೂ ಫ್ರೈ ಮಾಡ್ಕೋಬೇಕು ಕಸೂರಿ ಮೇತಿ ಹಾಕೋಳೋದ್ರಿಂದ ಒಳ್ಳೆ ಟೇಸ್ಟ್ ಮತ್ತು ಫ್ಲೇವರ್ ಎರಡೂ ತುಂಬ ಚೆನ್ನಾಗಿರುತ್ತೆ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇವಾಗ ಮಟನ್ ಹಾಕೋತಾ ಇದೀನಿ ನಾನು ಇಲ್ಲಿ 1/4 ಕೆಜಿ ಅಷ್ಟು ಮಟನ್ ತೊಗೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ನೀರನ್ನ ಸೋರ್ಸಿ ಇಟ್ಕೋಬೇಕು ನಾನು ಇಲ್ಲಿ ಫ್ಯಾಟ್ನ ಲಾಸ್ಟ್ ಹಾಕೋತೀನಿ ಈಗಲೇ ಹಾಕೊಂಡ್ರೆಲ್ಲ ಕರಗೋಗ್ಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ನಲ್ಲಿ ಇರೋ ನೀರಿನಂಶ ಫುಲ್ಲು ಹೋಗೋ ತನಕನೂ ಫ್ರೈ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನ ಹಾಕೋತಾ ಇದೀನಿ ಅರಶಿನ ಈರುಳ್ಳಿ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕೊಂಡ್ರೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಈಗಲೇ ಹಾಕೊಳ್ಳೋದ್ರಿಂದ ಮಟನ್ ಉಪ್ಪು ಹಿಡಿದು ಚೆನ್ನಾಗಿ ಬೇಯುತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರು ಹೆಂಗೆ ಬಿಡ್ತಾ ಇದೆ ಅಂತ ಈ ನೀರೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನೀರೆಲ್ಲ ನೀಟಾಗಿ ತುಂಬಿದೆ ಫುಲ್ಲು ಈ ರೀತಿ ಡ್ರೈ ಆಗಬೇಕು ಚೆನ್ನಾಗಿರುತ್ತೆ ಅವಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಇವಾಗ ಖಾರ ಈರುಳ್ಳಿ ಹಾಕೋತಾ ಇದೀನಿ 1-5 ನಿಮಿಷ ಫ್ರೈ ಮಾಡ್ಕೋಬೇಕು ಖಾರ ಈರುಳ್ಳಿ ಹಾಕೊಳ್ಳೋದ್ರಿಂದ ಸಾಂಬಾರು ಎಕ್ಸ್ಟ್ರಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಸಾಕು ಫ್ರೈ ಮಾಡ್ಕೊಂಡ್ರೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋಬೇಕು ಇವಾಗ ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೋಬೇಕು 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಹಸಿ ವಾಸನೆ ಹೋಗೋ ತನಕ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇವಾಗ ನೀರು ಹಾಕ್ತಾ ಇದ್ದೀನಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ನೀರು ಹಾಕೋಬೇಕು ನಾನಿಲ್ಲಿ 1 ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ
ಲಾಸ್ಟಲ್ಲಿ ಫ್ಯಾಟ್ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ 5 ವಿಷಲ್ ಕೂಗಿಸ್ಕೋಬೇಕು. 5 ವಿಷಲ್ ಆಗಿದೆ, ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ ನೀಟಾಗಿ ಬೆಂದಿದೆ. ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ. ಇವಾಗ ಕಟ್ಟಿಟ್ಕೊಂಡಿರೋಂತ ಉಂಡೆ ಹಾಕೋತಾ ಇದ್ದೀನಿ. ಒಂದೊಂದೇ ಒಂದೊಂದೇ ಹಾಕೋಬೇಕು. ಮುದ್ದೆಗೆ, ಪೂರಿ, ಚಪಾತಿ, ರೊಟ್ಟಿಗೆಲ್ಲ ಸಖತ್ತಾಗಿರುತ್ತೆ. ವೈಟ್ ರೈಸ್ಗೂ ಅಷ್ಟೇ, ಗೀ ರೈಸ್ಗೂ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ಓಪನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಹಾಕ್ತಾ ಇಲ್ಲ, ಓಪನಲ್ಲೇ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಒಂದು ಉಂಡೆ ಕೂಡ ಒಡೆದೋಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ ಮಟನ್ ಕೈಮಾ ಸಾಂಬಾರ್ ರೆಡಿ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.